ಚಿಂತಾಮಣಿ ನಗರದ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಚಿಂತಾಮಣಿ ನಗರದಲ್ಲಿ ದರೋಡೆ, ಸುಲಿಗೆ, ಸರಗಳ್ಳತನ, ಮನೆಗಳ್ಳತನ, ವಾಹನ ಕಳ್ಳತನ ಪ್ರಕರಣಗಳು ನಡೆಯದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಕೋರಿ ಸಾರ್ವಜನಿಕರಲ್ಲಿ ವಿನಂತಿ. ನಿಮ್ಮ ಮನೆಗಳಲ್ಲಿ ಬೆಲೆ ಬಾಳುವ ಚಿನ್ನ, ಬೆಳ್ಳಿ, ಒಡವೆಗಳು, ನಗದು ಹಣ ಇಟ್ಟುಕೊಳ್ಳಬೇಡಿ. ಇವುಗಳನ್ನು ಹತ್ತಿರದಲ್ಲಿರುವ ಬ್ಯಾಂಕ್ಗಳಲ್ಲಿ ಸುರಕ್ಷಿತವಾಗಿಡಿ. ನೀವು ನಗರದ ಬ್ಯಾಂಕ್ಗಳಲ್ಲಿ ವ್ಯವಹರಿಸುವಾಗ ಬ್ಯಾಂಕ್ನ ಮುಂಭಾಗ ವಾಹನಗಳನ್ನು ತೆಗೆದುಕೊಂಡು ನಗದು ಹಣದೊಂದಿಗೆ ಹೋಗುವಾಗ ಅಪರಿಚಿತರು 10, 20, 50 ನೋಟುಗಳನ್ನು ಕೆಳಗಡೆ ಬೀಸಾಡಿ ನಿಮ್ಮನ್ನು ಕೂಗಿ ನಿಮ್ಮ ಹಣ ಕೆಳಗಡೆ ಬಿದ್ದಿದೆ ಎಂದು ನಿಮ್ಮ ಗಮನವನ್ನು ಕೆಳಗೆ ಹಾಕಿರುವ ಹಣದ ಕಡೆ ಸೆಳೆದು ನಿಮ್ಮ ಬಳಿ ಇರುವ ಹಣದ ಬ್ಯಾಗ್ ಅನ್ನು, ಒಡವೆಗಳನ್ನು ಕಿತ್ತುಕೊಂಡು ಹೋಗುತ್ತಾರೆ. ಇಂತಹವರ ಬಗ್ಗೆ ಎಚ್ಚರ ವಹಿಸಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ. ನೀವು ಬ್ಯಾಂಕುಗಳಿಗೆ ವ್ಯವಹಾರದ ಸಲುವಾಗಿ ಅನಿವಾರ್ಯ ಸಂದರ್ಭಗಳಲ್ಲಿ ನಗದು ಹಣದೊಂದಿಗೆ ಓಡಾಡುವಾಗ ಅಪರಿಚಿತರು ನಿಮ್ಮ ಮೇಲೆ ಗಲೀಜು ಎರಚಿ ನಿಮ್ಮ ಮೈ ಮೇಲೆ ಗಲೀಜು ಬಿದ್ದಿದೆ ಎಂದು ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆದು ನಿಮ್ಮ ಬಳಿ ಇರುವ ಹಣ, ಒಡವೆಗಳನ್ನು ಕಿತ್ತುಕೊಂಡು ಪರಾರಿಯಾಗುತ್ತಾರೆ. ಇಂಥವರ ಬಗ್ಗೆ ಎಚ್ಚರವಿದ್ದು ಪೊಲೀಸರಿಗೆ ಮಾಹಿತಿ ತಿಳಿಸುವುದು. ನೀವು ಅನಿವಾರ್ಯ ಸಂದರ್ಭಗಳಲ್ಲಿ ಮನೆ ಬೀಗ ಹಾಕಿಕೊಂಡು ಪರಸ್ಥಳಗಳಿಗೆ ಹೋಗಬೇಕಾದಾಗ ಪೊಲೀಸ್ ಠಾಣೆಗೆ ಲಿಖಿತ ರೂಪದಲ್ಲಿ ತಿಳಿಸಿ ನೆರೆಯ ಹೊರೆಯವರಿಗೆ ಗಮನ ಹರಿಸುವಂತೆ ತಿಳಿಸುವುದು. ಮಹಿಳೆಯರು ಒಂಟಿಯಾಗಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ವಾಕಿಂಗ್ ಮಾಡುವಾಗ ಬೆಲೆ ಬಾಳುವ ಆಭರಣಗಳನ್ನು ಧರಿಸದೇ ವಾಕಿಂಗ್ ಮಾಡುವುದು, ಇಲ್ಲವಾದಲ್ಲಿ ವಾಕಿಂಗ್ ಸಮಯದಲ್ಲಿ ಮಹಿಳೆಯರು ಜೊತೆ ಜೊತೆಯಾಗಿ ಹೋಗುವುದು. ಬೇಸಿಗೆಯ ಕಾಲದಲ್ಲಿ ಮನೆಯ ಹೊರಗಡೆ ಮಲಗಿಕೊಂಡು ನಿದ್ರೆ ಮಾಡುವಾಗ ಕಳ್ಳರು ನಿಮ್ಮ ಮೈ ಮೇಲಿನ ಒಡವೆಗಳನ್ನು ಕಳ್ಳತನ ಮಾಡುತ್ತಾರೆ. ಆದ್ದರಿಂದ ಮಲಗುವ ಮುಂಚೆ ನಿಮ್ಮ ಒಡವೆಗಳನ್ನು ಜೋಪಾನವಾಗಿ ಮನೆಯಲ್ಲಿ ಭದ್ರಪಡಿಸಿ ಮಲಗುವುದು. ನಿಮ್ಮ ಮನೆಗಳ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಓಡಾಡುವ ವ್ಯಕ್ತಿಗಳ ವಾಹನದ ಬಗ್ಗೆ ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿ. ನಿಮ್ಮ ಬಳಿ ಇರುವ ಒಡವೆ, ಆಭರಣ ಹಾಗೂ ಹಣಕಾಸಿನ ಬಗ್ಗೆ ಯಾರ ಬಳಿಯೂ ಹೇಳಿಕೊಳ್ಳಬೇಡಿ. ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮ ಬಳಿ ಇರುವ ಒಡವೆಗಳನ್ನು ಕಿಟ್ ಬ್ಯಾಗ್ ನಲ್ಲಿ ಇಟ್ಟುಕೊಂಡಿದ್ದರೆ ಪ್ರಯಾಣ ಮಾಡುವಾಗ ಆಗಾಗ ಬ್ಯಾಗ್ ಚೆಕ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸೀಟಿನ ಪಕ್ಕ ಕುಳಿತುಕೊಳ್ಳುವರ ಬಗ್ಗೆ ಎಚ್ಚರಿವಿರಲಿ. ಮನೆಯನ್ನು ಬಿಟ್ಟು ಬೇರೆ ಊರುಗಳಿಗೆ ಹೋಗುವಾಗ ನಿಮಗೆ ಪರಿಚಯವಿರುವ ಮತ್ತು ನಂಬಕಿಸ್ತರಾಗಿರುವ ಯಾರನ್ನಾದರೂ ಮನೆಯಲ್ಲಿ ಬಿಟ್ಟು ಹೋಗುವುದು. ಮುಖ್ಯವಾಗಿ ರಾತ್ರಿ ವೇಳೆ ಮನೆಯಲ್ಲಿ ಯಾರಾದರೂ ಒಬ್ಬರು ಮಲಗಬೇಕು, ವಿನಃ ಬೀಗವನ್ನು ಹಾಕಿಕೊಂಡು ಹೋಗಬಾರದು. ನಿಮ್ಮ ಮನೆಗಳಿಗೆ ಮನೆ ಕೆಲಸದವರನ್ನು, ಕೆಲಸಗಾರರನ್ನು ನೇಮಿಸಿಕೊಳ್ಳುವಾಗ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮತ್ತು ಅವರ ಭಾವಚಿತ್ರಗಳನ್ನು ಪಡೆದುಕೊಳ್ಳಿ. ಹಗಲು ವೇಳೆಯಲ್ಲಿ ತಮ್ಮ ವಾಹನಗಳನ್ನು ಜನಸಂದಣಿ ಪ್ರದೇಶಗಳಾದ ಬ್ಯಾಂಕ್, ಅಂಚೆ ಕಚೇರಿ, ತಾಲೂಕು ಕಚೇರಿ, ನ್ಯಾಯಾಲಯದ ಆವರಣ, LIC ಕಚೇರಿ, ಬಸ್ ನಿಲ್ದಾಣಗಳಲ್ಲಿ ಹಾಗೂ ಇನ್ನಿತರ ಕಡೆಗಳಲ್ಲಿ ನಿಲ್ಲಿಸುವಾಗ ಸೂಕ್ತವಾಗಿ ಬೀಗಗಳನ್ನು ಹಾಕಿ ಚೆಕ್ ಮಾಡಿ ನಿಲ್ಲಿಸತಕ್ಕದ್ದು. ನಿಮ್ಮ ಬಡಾವಣೆಗಳಲ್ಲಿ ಯುವಕರ ಗುಂಪುಗಳನ್ನು ಮಾಡಿಕೊಂಡು ನೆರೆ ಹೊರೆಯವರು ಸೇರಿಕೊಂಡು ಸರದಿ ಪ್ರಕಾರ ರಾತ್ರಿ ಗಸ್ತು ನಿರ್ವಹಿಸುವ ವ್ಯವಸ್ಥೆ ಮಾಡಿಕೊಳ್ಳುವುದು ಒಳ್ಳೆಯದು. ಬ್ಯಾಂಕ್, ಕಲ್ಯಾಣ ಮಂಟಪ, ಚಿನ್ನದ ಅಂಗಡಿಗಳಲ್ಲಿ ಮತ್ತು ATM ಕೇಂದ್ರಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ CC ಕ್ಯಾಮೆರಾವನ್ನು ಅಳವಡಿಸಿ. ಇದರಿಂದ ಅನುಮಾನಾಸ್ಪದ ವ್ಯಕ್ತಿಗಳ ಚಟುವಟಿಕೆಗಳು ತಿಳಿಯುತ್ತವೆ. ATM ಕೇಂದ್ರಗಳಲ್ಲಿ ಹಣ ಡ್ರಾ ಮಾಡುವಾಗ ತಮ್ಮ ಸೀಕ್ರೆಟ್ ಕೋಡ್ ನಂಬರ್ ಯಾರಿಗೂ ತೋರಿಸಬೇಡಿ ಹಾಗೂ ಹಣ ಡ್ರಾ ಮಾಡಿಕೊಡುವಂತೆ ಅಪರಿಚಿತರಿಗೆ ATM ಕಾರ್ಡ್ ಕೊಡಬೇಡಿ. ಯಾರಾದರೂ ಅಪರಿಚಿತರು ತಾವು ಪೊಲೀಸರು ಎಂಬ ಸೋಗಿನಲ್ಲಿ ಬಂದು ಮುಂದೆ ಗಲಾಟೆಯಾಗಿದೆ, ಕೊಲೆಯಾಗಿದೆ, ಕಳ್ಳತನವಾಗಿದೆ, ಆದ್ದರಿಂದ ನಿಮ್ಮ ಮೈ ಮೇಲಿರುವ ಒಡೆಗಳನ್ನು ನೀಡಿ ಎಂದು ಕೇಳಿದಾಗ ಅಂತಹವರ ಬಗ್ಗೆ ಜಾಗೃತ ವಹಿಸಿ ಪೊಲೀಸರಿಗೆ ಮಾಹಿತಿ ನೀಡುವುದು. ನಿಮ್ಮ ಮನೆಯಲ್ಲಿ ನೀವು ರಾತ್ರಿ ಸಮಯದಲ್ಲಿ ಕಿಟಕಿ ಪಕ್ಕ ಮಲಗುವಾಗ ನಿಮ್ಮ ಬಳಿ ಇರುವ ಬೆಲೆ ಬಾಳುವ ವಸ್ತುಗಳನ್ನು ಕೈ ಹಾಕಿ ಅಥವಾ ಇತರೆ ಸಾಧನಗಳಿಂದ ಕಿತ್ತುಕೊಂಡು ಹೋಗುತ್ತಾರೆ. ಇದರ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಮನೆಗಳಲ್ಲಿ ಹೆಂಗಸರು ಇದ್ದಾಗ ಅಪರಿಚಿತರು ಬಂದು ಬಂಗಾರದ ಒಡವೆಗಳನ್ನು ಪಾಲಿಶ್ ಮಾಡಿಕೊಡುವುದಾಗಿ ಹೇಳಿ ರಾಸಾಯನಿಕ ವಸ್ತು ಬಳಸಿ ಬಂಗಾರವನ್ನು ಕರಗಿಸಿಕೊಂಡು ಅಥವಾ ನಕಲಿ ಒಡವೆಗಳನ್ನು ನೀಡಿ ಪರಾರಿಯಾಗುತ್ತಾರೆ. ಇಂಥವರ ಬಗ್ಗೆ ಎಚ್ಚರ ವಹಿಸಿ. ರಾತ್ರಿ ವೇಳೆ ವಿದ್ಯುತ್ ಸ್ಥಗಿತಗೊಂಡಾಗ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಒಂಟಿಯಾಗಿ ಓಡಾಡಬಾರದು. ವೃದ್ಧರು ಮಹಿಳೆಯರನ್ನು ಗುರಿಯಾಗಿಟ್ಟುಕೊಂಡು ಕೆಲವರು ಅಪರಿಚಿತರು ಸಹಾಯ ಮಾಡುವಂತೆ ನಟಿಸಿ ಪರಿಚಯಿಸ್ತರಂತೆ ವರ್ತಿಸಿ ಹಣ ಮತ್ತು ಒಡವೆಗಳನ್ನು ಕಿತ್ತುಕೊಂಡು ಪರಾರಿಯಾಗುವವರ ಬಗ್ಗೆ ಎಚ್ಚರದಿಂದಿರುವುದು. ಈ ಮೇಲ್ಕಂಡ ಸೂಚನೆಗಳನ್ನು ಪಾಲಿಸಿ ನಿಮ್ಮ ಹಣ, ಆಭರಣ, ವಾಹನ ಸಂರಕ್ಷಿಸಿ ಸುಖದಿಂದ ಇರಿ. ಇಂತಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆ. ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 08-15-4-25-21-40. ಮೊಬೈಲ್ ಸಂಖ್ಯೆ 9-4-80-80-2-5-5-3. ಚಿಂತಾಮಣಿ ನಗರದ ಪೊಲೀಸ್ ಠಾಣೆ ವತಿಯಿಂದ